ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೆಸ್ಟರ್ ಕನ್ನಡಕ್ಕೆ ಸ್ವಾಗತ. ನಾನು ಎಚ್ ಯು ಪಾಟೀಲ್. ಪುರಸಭೆ ವಿರುದ್ಧ ವಕೀಲರ ಆಕ್ರೋಶ. ಮುದ್ದೇಬಿಹಾಳ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಹಾಗೂ UGD ಅವರು ನಿರ್ಮಿಸಿದ ಚೇಂಬರ್ನಿಂದ ಕೊಳಚೆ ನೀರು ಹರಿದು ದುರ್ವಾಸನೆ ಬೀರುತ್ತಿದ್ದು ಕೂಡಲೇ ಸ್ವಚ್ಛತೆ ಕ್ರಮ ಜರುಗಿಸಬೇಕೆಂದು ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಪ್ರತಿಭಟಿಸಿ ಅವ್ಯವಸ್ಥೆ ವಿರುದ್ಧ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ನ್ಯಾಯಾಲಯದ ಆವರಣದಲ್ಲಿ ಸೆಪ್ಟಿಕ್ ಟ್ಯಾಂಕ್ ತುಂಬಿ ನಿರಂತರವಾಗಿ ದುರ್ವಾಸನೆ ಹರಡುತ್ತಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ. ಸಮಸ್ಯೆಗಳನ್ನು 7 ದಿನಗಳ ಒಳಗಾಗಿ ಬಗೆಹರಿಸದಿದ್ದರೆ ಸತ್ಯಾಗ್ರಹ ಹಾಗೂ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಆಗ್ರಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಲು ಎಚ್ಚರಿಸಲಾಯಿತು. ಒಂದು ವೇಳೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಕಾಡಿಸಿದಂತೆ ಕ್ರಮಗಳನ್ನು ಕೈಗೊಳ್ಳಲು ವಿಫಲರಾದಲ್ಲಿ ವಕೀಲರು ಸರದಿ ಅಮಾನತ ಉಪವಾಸ ಸತ್ಯಾಗ್ರಹ ಹಾಗೂ ಉಗ್ರ ಹೋರಾಟ ಮಾಡುವುದಾಗಿ ನಿರ್ಣಯಿಸಿ ಇಂದು ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಟರಾವ್ ಪಾಸ್ ಮಾಡಲಾಯಿತು. ಸದರಿ ವಿಷಯವನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಲ್ಲಿಸಲು ಅಧ್ಯಕ್ಷರ ಮತ್ತು ಸಮಿತಿಗೆ ಸಂಪೂರ್ಣ ಅಧಿಕಾರ ನೀಡಲಾಯಿತು. ಆ ಕುರಿತು ನಮ್ಮ ಎಲ್ಲ ವಕೀಲರು ನಮಗೆ ಮನವಿಯನ್ನ ನಿರಂತರ ವಾರ್ತೆಗಳು ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.